ಉದಯನ್ಸ್ ಕರ್ನಾಟಕಕ್ಕೆ ಸ್ವಾಗತ. ತಾವು ಏನೇ ಹೇಳಿದರೂ ಸಹ ಸಮಾಜದ ಹಿತಕ್ಕಾಗಿಯೇ, ಯಾರ ಮೇಲೆ ಸಿಟ್ಟಾದರೂ ಅದು ಕೂಡ ಸಮಾಜದ ಹಿತಕ್ಕಾಗಿ ಎಂದು ತಮ್ಮ ಹೇಳಿಕೆಗೆ ವಚನಾನಂದ ಶ್ರೀಗಳು ಬದ್ಧರಾಗಿರುವುದಾಗಿ ಅಭಿಪ್ರಾಯಪಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಪಂಚಮಸಾಲಿ ಗುರುಪೀಠದ ವಚನಾನಂದ ಸ್ವಾಮೀಜಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹನಗವಡಿ ಬಳಿಯಿರುವ ಪಂಚಮಸಾಲಿ ಗುರುಪೀಠದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ಹೇಳಿಕೆಗೆ ಈಗಲೂ ಬದ್ಧರಿರುವುದಾಗಿ ತಿಳಿಸಿದರು. ಪರೋಕ್ಷವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಎದುರು ಪ್ರಸ್ತಾಪಿಸಿದ್ದು ಸರಿ ಎಂದು ವಚನಾನಂದ ಶ್ರೀಗಳು ಸಮರ್ಥಿಸಿಕೊಂಡರು. ಇತ್ತೀಚೆಗೆ ನಡೆದ ಹರಜಾತ್ರೆಯಲ್ಲಿ ಸ್ವಾಮೀಜಿ ಹಾಗೂ ಸಿಎಂ ನಡುವೆ ವೇದಿಕೆ ಮೇಲೆ ನಡೆದ ಚರ್ಚೆ ಹೆಚ್ಚು ಗ್ರಾಸ ಒದಗಿಸಿತ್ತು. ತಾಯಿಯ ಒಂದು ಕೈಯಲ್ಲಿ ಹಾಲಿನ ಬಟ್ಟಲು, ಇನ್ನೊಂದು ಕೈಯಲ್ಲಿ ಕೋಲು ಹಿಡಿದಿರುತ್ತಾಳೆ. ಕಾರಣ, ಕೋಲು ತೋರಿಸಿ ಮಗು ಹಾಲು ಕುಡಿಯುವಂತೆ ಮಾಡುವುದು ತಾಯಿಯ ಉದ್ದೇಶ. ಅದೇ ರೀತಿ ನಾವು ನಮ್ಮ ಸಮಾಜ ಸಶಕ್ತವಾಗಲಿ ಪ್ರಬಲವಾಗಲಿ ಎಂಬ ಉದ್ದೇಶದಿಂದ ಸಿಟ್ಟಾಗಬೇಕಾಗುತ್ತದೆ ಎಂದು ಸ್ವಾಮೀಜಿ ಸಮರ್ಥಿಸಿಕೊಂಡರು. ಇವತ್ತು ಬಹಳ ಸಂತೋಷ ಆಯಿತು. ನಮ್ಮ ಶಿವಶಂಕರಪ್ಪ ಅವರು ನಮ್ಮ ಹರ ಧ್ಯಾನ ಮಂದಿರ ಇವತ್ತು ನಾವೆಲ್ಲ ನೋಡಕ್ಕಿಲ್ಲ, ಅದು ಶ್ಯಾಮರು ಶಿವಶಂಕರಪ್ಪ ಅವರ ಕೊಡುಗೆಯಿಂದ ಅವತ್ತು ಆ ದೇವಸ್ಥಾನ ಆರಂಭವಾಗಿದೆ.